ಲಿಫ್ಟ್ ಅಲ್ಲಿ ಲವ್ ಮಾಡ್ಕೊಂಡು ಯಾರಾದ್ರೂ ಮೇಲ್ ಕಡೆ ಹೋಗ್ತಿದ್ದಾರೆ ಏನೋ. ಅನಿಷ್ಟ ಕಾಲಿಟ್ ಕಡೆಲ್ಲ ಇನ್ನೇನಾಗುತ್ತೆ ಮುಟ್ಟಿದ್ದೆಲ್ಲ ಹಾಳೆ ಅಪ್ಪನಿಗಿಂತಲೂ ಎರಡಷ್ಟು ಸಂಬಳ ತರ್ತಿಂತ ಜಂಬ ಕೊಚ್ಚಿಕೊಂಡ ಈಗ ಯಾರ ಮಾಡಿದ ಕೊಲೆಗೆ ಅವನೇನ್ರಿ ಮಾಡ್ತಾನೆ ಪಾಪ ನೀನು ಹೋಗೋ ಒಳಗೆ ಬೆಳಗಾಗಿದ್ದು ಭಯಭಕ್ತಿಯಿಂದ ದೇವರು ದಿಂಡ್ರು ಅಂತ ಗಾಯತ್ರಿ ಜಪ ಸಂಧ್ಯಾವನ್ನೇ ಮಾಡ್ಕೊಂಡಿದ್ರೆ ಕೈ ಹಾಕಿದ ಕೆಲಸ ಅದು ಸುಗಮವಾಗಬಹುದು ಈಗ ಇವನು ಮಾಡಿದ ಅನಾಚಾರದಿಂದ ಪಾಪ ನೂರಾರು ಕುಟುಂಬಗಳಿಗೆ ಆಶ್ರಯದಾತನಾಗಿದ್ದ ಆ ಕಂಪನಿ ಮಾಲೀಕನೇ ಸತ್ತೋದ್ಮೇಲೆ ಆಚಾರ ಆಚಾರ ಅಂತ ಸುಮ್ಮನೆ ಯಾಕೆ ಖರ್ಚುತ್ತೀರ ಮನುಷ್ಯ ಅರ್ಥಕೋಬೇಕಾಗಿರೋದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದಂತ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಸುಮ್ಮನೆ ಕೂತ್ರೆ ಒಂದು ನಿಂತರೆ ಒಂದಂತ ಗೊಡ್ಡು ವಾದಗಳು ಮಾಡ್ಕೊಂಡಿರಬೇಡಿ ನೋಡಿ ಮನುಷ್ಯನಿಗೆ ಬೇಕಾಗಿರೋದು ವಿಶಾಲವಾದ ಮನೋಭಾವ ಅದನ್ನು ಮೊದಲು ತಿಳ್ಕೊಳ್ಳಿ